ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಸಕ್ಕತ್ತ ರೆಸ್ಪಾನ್ಸ್ ಸಿಗ್ತಾ ಇದೆ. ಚಳ್ಳಕೆರೆ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯವಾಗಿದೆ. ಇದೀಗ ರಿಸಲ್ಟ್ ಅನ್ನು ನೋಡುವಂತಹ ಸಮಯ. ನನ್ನ ಕಲೀಗ್ ರಾಮ್ ಬೆಡಿಗೆರ್ ಈಗ ರಿಸಲ್ಟ್ ಅನ್ನು ಹೇಳ್ತಾರೆ. ಎಸ್ ರಾಮ್ ಬೆಡಿಗೆರ್, ಓವರ್ ಟು ಯು. ವೀಕ್ಷಕರೇ, ಪವರ್ ಟಿವಿ ನಡೆಸ್ತಾ ಇರುವಂತ ನಮ್ಮ ಎಂಎಲ್ಎ ಸಮೀಕ್ಷೆಗೆ ಬಹಳಷ್ಟು ಉತ್ತಮವಾದಂತಹ ಸ್ಪಂದನೆ ಸಿಗ್ತಾ ಇದೆ. ಚಳ್ಳಕೆರೆ ಕ್ಷೇತ್ರದ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿರೋದು. ಹಾಗಾದ್ರೆ ಚಳ್ಳಕೆರೆ ಕ್ಷೇತ್ರಕ್ಕೆ ಯಾರು ಎಂಎಲ್ಎ ಆಗ್ತಾರೆ? ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಸಕ್ಕತ್ ರೆಸ್ಪಾನ್ಸ್ ಸಿಕ್ಕಿದೆ. ಚಳ್ಳಕೆರೆ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿರೋದು. ಸಂಜೆ 4 ಗಂಟೆಯಿಂದ 6 ರವರೆಗೆ ಸಮೀಕ್ಷೆ ನಡೆಯಿತು. ಕರೆಗಳ ಮಹಾಪೂರವೇ ಹರಿದು ಬಂತು. ಚಳ್ಳಕೆರೆ ಸಮೀಕ್ಷೆಯಲ್ಲಿ ಯಾರ ಪರ ಜನಾಭಿಪ್ರಾಯ ಇದೆ ಹಾಗಾದ್ರೆ ಗಮನಿಸ್ತಾ ಹೋಗೋಣ. ಜೆಡಿಎಸ್ ಬಿಜೆಪಿ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವಾಗಿದೆ? ಚಳ್ಳಕೆರೆಯಲ್ಲಿ ಜೆಡಿಎಸ್ ಬಿಜೆಪಿ ನಡುವೆ ನೇರ ಫೈಟ್ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅನಿಲ್ ಕುಮಾರ್ ಅವರು. ಇನ್ನು ಜಾತ್ಯಾತೀತ ಜನತಾದಳ ಪಕ್ಷದಿಂದ ರವೀಶ್ ಸ್ಪರ್ಧೆ ಮಾಡಿದ್ದಾರೆ. ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಅಭ್ಯರ್ಥಿ ಇದ್ದಾರೆ. ಚಳ್ಳಕೆರೆ ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳು 10621. ಜೆಡಿಎಸ್ ಪಕ್ಷದ ಪರ ದಾಖಲಾದ ಮತಗಳು 3950. ಚಳ್ಳಕೆರೆಯಿಂದ ಬಿಜೆಪಿ ಪರ ಬಂದ ಮತಗಳು 3429. ಕಾಂಗ್ರೆಸ್ ಪಕ್ಷದ ಪರ 3167 ಮತಗಳು ಇಲ್ಲಿ ದಾಖಲಾಗಿವೆ. ಇತರೆ ಅಭ್ಯರ್ಥಿಗಳ ಪರವಾಗಿ ಕೇವಲ 75 ಮತಗಳು ಮಾತ್ರ ದಾಖಲಾಗಿರೋದು. ಬಿಜೆಪಿ ವಿರುದ್ಧ ಜೆಡಿಎಸ್ ಗೆ 521 ಮತಗಳಿಂದ ಮುನ್ನಡೆ ಸಿಕ್ಕಿದೆ. ಟಿ ರಘುಮೂರ್ತಿ ಪರ ದಾಖಲಾದ ಶೇಕಡಾವಾರು ಮತಗಳು 30%. ಅನಿಲ್ ಕುಮಾರ್ ಪರ ಬಂದ ಶೇಕಡಾವಾರು ಮತಗಳು 32%. ಇನ್ನು ರವೀಶ್ ಪರ ದಾಖಲಾದ ಶೇಕಡಾವಾರು ಮತಗಳು 37%. ಇತರೆ ಅಭ್ಯರ್ಥಿಗಳ ಪರ ದಾಖಲಾದ ಶೇಕಡಾವಾರು ಮತಗಳು 1%. ಟಿ ರಘುಮೂರ್ತಿ ಪರವಾಗಿ ಇನ್ನು ಚಳ್ಳಕೆರೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ರವೀಶ್ ಪರ ಜನಾಭಿಪ್ರಾಯ ಇದೆ. ಅಂದ್ರೆ ಅವರೇ ಎಂಎಲ್ಎ ಆಗ್ತಾರೆ ಅಂತ ಹೇಳಿ ಅಲ್ಲಿನ ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಯದ ಮುನ್ಸೂಚನೆಯೂ ಕೂಡ ಸಿಕ್ಕಿದೆ. ಇದೇ ಮೊದಲ ಬಾರಿಗೆ ಶಾಸಕರಾಗುವತ್ತ ರವೀಶ್ ದಾಪುಗಾಲನ್ನ ಇಟ್ಟಿದ್ದಾರೆ. ಪೈಪೋಟಿ ನೀಡಿದ್ರು. ಎರಡನೇ ಸ್ಥಾನಕ್ಕೆ ತಳ್ಳಲ್ಪಟ್ಟ ಅನಿಲ್ ಕುಮಾರ್ ಸಾಕಷ್ಟು ಪೈಪೋಟಿಯನ್ನ ನೀಡಿದ್ರು. ಕಾಂಗ್ರೆಸ್ ಶಾಸಕ ಟಿ ರಘುಮೂರ್ತಿಗೆ ಚಳ್ಳಕೆರೆ ಮತದಾರರು ಶಾಕ್ ಕೊಟ್ಟಿದ್ದಾರೆ. ಎಸ್ ಗಮನಿಸ್ತಾ ಇದ್ದೀವಿ, ಬಿಜೆಪಿ ಅನಿಲ್ ಕುಮಾರ್ ಅವರ ಪರವಾಗಿ ಶೇಕಡಾ 32% ಮತಗಳು ದಾಖಲಾಗಿವೆ. ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಶೇಕಡಾ 30% ಮತಗಳು ದಾಖಲಾಗಿವೆ. ಇನ್ನು ಜೆಡಿಎಸ್ ನ ರವೀಶ್ ಅವರ ಪರವಾಗಿ ಶೇಕಡಾ 37% ಮತಗಳು ದಾಖಲಾಗಿವೆ. ಅಂದ್ರೆ ಈ ಚಳ್ಳಕೆರೆ ಕ್ಷೇತ್ರದಲ್ಲಿ ಈ ಬಾರಿ ರವೀಶ್ ಅವರು ಈ ಸಮೀಕ್ಷೆಯಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ.